ನಟನೆ ಮಾಡೋದೇ ನಮ್ ಕೆಲ್ಸ ಅದಕ್ಕೆ ಒಂದು ಪ್ರೋತ್ಸಾಹ ಸಿಗ್ತಾ ಇದೆ ಅಂದ್ರೆ ನನಗೆ ಖುಷಿ ಆಗುತ್ತೆ ಕಾಲಪತ್ರ ಮಾಡ್ತಾ ಇರೋ ಪಾತ್ರ ಗಂಗಾಗೂ ನನ್ನ ಒರಿಜಿನಲ್ ಪರ್ಸನಾಲಿಟಿಗೂ ಏನೇನು ಹತ್ರ ಇಲ್ಲ ಕಷ್ಟ ಬಂದಾಗ ಹೇಗೆ ಫೇಸ್ ಮಾಡ್ತಾರೆ ಅದೆಲ್ಲ ನನಗೆ ಎರಡನೇ ಸಿನಿಮಾದಲ್ಲೇ ಮಾಡೋದಕ್ಕೆ ಅವಕಾಶ ಸಿಕ್ ಜೈನಾಪುರ್ ಅಂತ ಒಂದು ಊರಿನಲ್ಲಿ ನಾವು ಶೂಟಿಂಗ್ ಮಾಡಿದ್ವಿ ಅಲ್ಲಿ ಹೋಗಿ ಅದೇನೋ ಒಂದ್ ಕನೆಕ್ಷನ್ ಬಿಲ್ಡ್ ಆಗೋಯ್ತು ಆ ಜಾಗದಲ್ಲಿ ನನಗೆ ಗೋರುಕನ ಗಾನ ತುಂಬಾ ಇಷ್ಟ ಈಗ್ಲೂ ಸಹ ನಾ ಕೇಳ್ತಾ ಇರ್ತೀನಿ ನನ್ನಸತಿ ವಿಶ್ವಾಸದಿಂದ ಬಳಸಿ ವಿಶ್ವಾಸ ವಿಶ್ವಾಸ್ಪಿ ಇದ್ದಲ್ಲಿ ವಿಶ್ವವೇ ನಿಮ್ಮ ಕೈಯಲ್ಲಿ ಇದು ಕನ್ನಡಿಗರ ಹೆಮ್ಮೆಯ ಪೇಮೆಂಟ್ ಆಪ್ ಡೌನ್ಲೋಡ್ ಮಾಡಿ ಸದ್ಯ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಬಿಸಿ ಆಗಿದ್ದಾರೆ ನಿನ್ನೆ ತಾನೇ ಒಂದು ಸಿನಿಮಾ ರಿಲೀಸ್ ಆಯಿತು ಈಗ ಮತ್ತೆ ಇವತ್ತು ಒಂದು ಸಿನಿಮಾ ಡೇಟ್ ಅನ್ನು ಅನೌನ್ಸ್ ಮಾಡಿದ್ದಾರೆ ಅವ್ರು ಬೇರೆ ಯಾರೂ ಅಲ್ಲ ಧನ್ಯ ರಾಮಕುಮಾರ್ ಇವತ್ತು ನನ್ನ ಜೊತೆ ಇದ್ದಾರೆ ಸಿನಿಮಾದ ಬಗ್ಗೆ ಕೇಳ್ತಾ ಹೋಗೋಣ ಧನ್ಯ ಅವರೇ ಒಂದು ರೀತಿಯಲ್ಲಿ ಖುಷಿಯೇ ಹೌದು ಯಾಕಂದರೆ ನಿನ್ನೆ ಒಂದು ಸಿನಿಮಾ ರಿಲೀಸ್ ಆಗಿದೆ ಅದರ ಬೆನ್ನಲ್ಲ ಈಗ ಇನ್ನೊಂದು ಸಿನಿಮಾ ಕೂಡ ಅನೌನ್ಸ್ ಆಗಿದೆ ಅದ್ರ ಬಗ್ಗೆ ನೀವೇ ಹೇಳಿ ಖುಷಿ ಆಗುತ್ತೆ ಅಂದರೆ ಒಂದು ಸಿನಿಮಾ ರಿಲೀಸ್ ಆಯಿತು ಮತ್ತೊಂದು ಸಿನಿಮಾ ಅನೌನ್ಸ್ ರಿಲೀಸ್ ಡೇಟ್ ಅನೌನ್ಸ್ ಆಯಿತು ಸೊ ಇನ್ನೇನು ಹೇಳಿ ನಟನೆ ಮಾಡೋದೇ ನಮ್ಮ ಕೆಲಸ ಸೊ ಅದು ಅದಕ್ಕೆ ಒಂದು ಪ್ರೋತ್ಸಾಹ ಸಿಗ್ತಾ ಇದೆ ಅಂದರೆ ನನಗೆ ಖುಷಿ ಆಗುತ್ತೆ ಕಾಲಾಪತ್ತರ್ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇರುವಂಥ ಮೂವಿ ಯಾಕೆ ಅಂತಂದರೆ ನಿಮ್ಮ ಲುಕ್ ಆಗಿರ್ಬೋದು ಅಥವಾ ವಿಕ್ಕಿ ಅವ್ರ ಲುಕ್ ಆಗಿರ್ಬೋದು ಇನ್ನೊಂದು ವಿಕ್ಕೆ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ ಅನ್ನುವಂಥ ವಿಚಾರ ಕೂಡ ಹೌದು ನಿಮಗೆ ಯಾಕೆ ತುಂಬ ಸ್ಪೆಷಲ್ ಆಗುತ್ತೆ ಅಂತ ನನಗೆ ಯಾಕೆ ತುಂಬ ಸ್ಪೆಷಲ್ ಅಂದರೆ ಇದು ನನ್ನ ಎರಡನೇ ಸಿನಿಮಾ ಆ್ಯಕ್ಚುಲಿ ನಾನು ನಿನ್ನ ಸನಿಹಕ್ಕೆ ನಂತರ ಸೈನ್ ಮಾಡಿದ್ದೆ ಕಾಲಾಪತ್ತರ್ ಆ್ಯಂಡ್ ಅದು ನನಗೆ ಎಷ್ಟು ಒಂದು ಡಿಫ್ರೆನ್ಸ್ ಇತ್ತು ಅಂದರೆ ನಿನ್ನ ನಾನು ಒಂದು ಜಾಲಿ ಗೋಲ್ ಲವಿಂಗ್ ಗರ್ಲ್ ಥರ ಪಾತ್ರ ಮಾಡಿದ್ದೆ ವೆರಿ ಸಿಮಿಲರ್ ನನ್ನ ಒಂದು ಒರಿಜಿನಲ್ ಕ್ಯಾರೆಕ್ಟರ್ ಏನಿದೆ ಅದಕ್ಕೆ ಸ್ವಲ್ಪ ಸಿಮಿಲಾರಿಟೀಸ್ ಇತ್ತು ಗಂಗಾ ಅಂದರೆ ನಾನು ಕಾಲಾ ಲ್ಪ್ ಮಾಡ್ತಾ ಇರೋ ಪಾತ್ರ ಗಂಗಾಗೂ ನನ್ನ ನನ್ನ ಒರಿಜಿನಲ್ ಪರ್ಸನಾಲಿಟಿಗೂ ಏನೇನು ಹತ್ರ ಇಲ್ಲ ಅಂದರೆ ತುಂಬಾ ಡಿಫ್ರೆಂಟ್ ಇದೆ ಹಳ್ಳಿ ಹುಡುಗಿ ಹಳ್ಳಿಲಿ ಟೀಚರ್ ಕೆಲಸ ಮಾಡ್ತಾ ಇರ್ತಾಳೆ ಚಿಕ್ಕ ಮಕ್ಕಳಿಗೆ ಹೇಳ್ಕೊಡ್ತಾಯಿರ್ತಾಳೆ ಆ ಟೈಮ್ನಲ್ಲಿ ಅವಳಿಗೆ ವಿಕಿ ಅವರು ಅವರ ಲವ್ ಇಂಟ್ರೆಸ್ಟ್ ಆಗಿರ್ತಾರೆ ಕಷ್ಟ ಬಂದಾಗ ಹೇಗೆ ಫೇಸ್ ಮಾಡ್ತಾರೆ ಅದೆಲ್ಲ ನನಗೆ ಎರಡನೇ ಸಿನಿಮಾದಲ್ಲೇ ಮಾಡೋದಕ್ಕೆ ಅವಕಾಶ ಸಿಕ್ತು ಸೊ ಅದಕ್ಕೆ ಇದು ನನಗೆ ತುಂಬ ಸ್ಪೆಷಲ್ ಆಗಿರುತ್ತೆ ಆ್ಯಂಡ್ ಇನ್ನೊಂದು ಒನ್ ವೆರಿ ಇಂಪಾರ್ಟೆಂಟ್ ಸ್ಪೆಷಲ್ ಪಾಯಿಂಟ್ ಏನಂದರೆ ಜೈನಾಪುರ್ ಅಂತ ಒಂದು ಊರಿನಲ್ಲಿ ನಾವು ಶೂಟಿಂಗ್ ಮಾಡಿದ್ವಿ ಅಲ್ಲಿ ಹೋಗಿ ಅದೇನೋ ಒಂದು ಕನೆಕ್ಷನ್ ಬಿಲ್ಡ್ ಆಗೋಯ್ತು ನನಗೆ ಆ ಜಾಗದಲ್ಲಿ ಆ ಜನ ಅವರಿರೋ ರೀತಿ ಅವರಲ್ಲಿರೋ ಒಂದು ಯೂನಿಟಿ ವಾಮ್ತು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ನಮ್ಮನ್ನು ಪ್ರತಿದಿನ ಅವರೇ ನನಗೆ ತೊಗೊಂಬಂದು ಊಟ ಕೊಡ್ತಾಯಿದ್ರು ನನಗೆ ಚಟ್ನಿ ಪುಡಿ ಅಂದರೆ ಇಷ್ಟ ಸೊ ಚಂಗ ಚಟ್ನಿ ಪುಡಿನ ನನಗೆ ಪ್ರತಿದಿನ ಕೊಡ್ತಾಯಿದ್ರು ಆ್ಯಂಡ್ ಅದೇನೋ ಅಲ್ಲಿ ನನಗೊಂದು ಕನೆಕ್ಷನ್ ಆಗಿದೆ ಸೊ ಅದಕ್ಕೋಸ್ಕರ ನನಗೆ ಈ ಸಿನಿಮಾ ತುಂಬ ಸ್ಪೆಷಲ್ ಅಂತ ಹೇಳ್ಬೇಕು ಕರೆಕ್ಟ್ ಇನ್ನೊಂದು ನೀವು ಹೇಳ್ತಾ ಇದ್ರಿ ನಿಮ್ಮ ಲುಕ್ ಇದೆ ಅಲ್ವೋ ಓಕೆ ಬಟ್ ಹಾಗೆ ರಿಲೀಸ್ ಆಗಿರುವಂಥ ಸಾಂಗ್ಸ್ ಕೂಡ ಸಿಗಾಪಟ್ಟೆ ಅಂದರೆ ಎಲ್ಲಿಗೂ ಇಂಥ ಒಂದು ಅದ್ಭುತ ಸಾಂಗ ಸೊ ಸಿನಿಮಾ ಹೇಗಿರ್ಬೋದು ಅನ್ನುವಂಥ ಒಂದು ನಿರೀಕ್ಷೆ ಕೂಡ ಇದೆ ಸೊ ಅದ್ರ ಬಗ್ಗೆ ನನಗೆ ಗೋರುಕನ ಗಾನ ತುಂಬ ಇಷ್ಟ ಈಗಲೂ ಸಹ ನಾನು ಕೇಳ್ತಾ ಇರ್ತೀನಿ ಒಂದೊಂದು ಸತಿ ಗ್ಯಾಪ್ ಆಗೋಯಿತು ಆದರೆ ಹೇಳ್ತಾರಲ್ಲ ಎಲ್ಲದಕ್ಕೂ ಒಂದು ಟೈಮ್ ಬರಬೇಕು ಟೈಮ್ ಮೂಡ್ ಬಂದಾಗಲೇ ನಾವು ರಿಲೀಸ್ ಮಾಡಬೇಕು ಅಂತ ಸೊ ಆ ಟೈಮ್ ಇವಾಗ ಕೊನೆಗೂ ಬಂದಿದೆ ತುಂಬ ಖುಷಿ ಆಗ್ತಾ ಇದೆ ನಮ್ಮ ಪ್ರೇಕ್ಷಕರು ಹೇಗೆ ಈಗ ಮತ್ತೊಮ್ಮೆ ಥಿಯೇಟರ್ಗೆ ತೆರಳಿ ಕನ್ನಡ ಸಿನಿಮಾಗಳನ್ನ ನೋಡ್ತಾ ಇದ್ದಾರೆ ಹಾಗೆ ನಮ್ಮ ಸಿನಿಮಾ ಕೂಡ ನೋಡಿ ನನ್ನ ಪೌಡರ್ ರಿಲೀಸ್ ಆಗಿದೆ ಪೌಡರ್ನ ಹೋಗಿ ಥಿಯೇಟರ್ನಲ್ಲಿ ನೋಡಿ ಕಾಲ ಇದೆ ಹದ್ಮೂರನೇ ತಾರೀಕು ರಿಲೀಸ್ ಆಗ್ತಾ ಇದೆ ಅದನ್ನು ಕೂಡ ನೋಡಿ ಎಲ್ಲಾ ಕನ್ನಡ ಸಿನಿಮಾಗಳನ್ನು ಉಳಿಸಿ ಬೆಳೆಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ಆಲ್ ದ ಬೆಸ್ಟ್ ಸೊ ಇದಿಷ್ಟು ನಟಿ ಧನ್ಯಾ ರಾಮಕುಮಾರ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಕಾವ್ಯ ಕನ್ನಡ ಪಿಕ್ಚರ್